ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಗರ್ಗರಿಯಾಗಿರೋ ಈರುಳ್ಳಿ ಪಕೋಡಾ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಮಾಡಿಟ್ಟ ನಂತರ ತಣ್ಗಾದ್ಮೇಲೆ ಕೂಡ ಗಂಟಾನ್ ಗಂಟ್ಲೆ ಆದ್ಮೇಲ್ ಕೂಡ ಮೆತ್ಗಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ಗರ್ಗರಿಯಾಗಿರುತ್ತೆ ರೆಸಿಪಿನ ಪ್ರಯತ್ನ ಮಾಡಂಗಿದ್ರೆ ಏಳಿರ ಪದಾರ್ಥನ ಸ್ಟೆಪ್ಸ್ ನ ದಯವಿಟ್ಟು ಫಾಲೋ ಮಾಡಿ ಇದು ಉದ್ದ ಉದ್ದ ಕಟ್ ಇಟ್ಕೊಂಡಿರೋ ಈರುಳ್ಳಿ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ಉಪಯೋಗ ಮಾಡಿದ್ದೆ ಈಳಿರ ಅಳ್ತಿಲಿ ಸುಮಾರು ಒಂದ್ ಇಪ್ಪತ್ತು ಪಕೋಡಾನ ಮಾಡ್ಕೋಬಹುದು ಪಕೋಡ ಅಂದ್ರೆ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ ಮೇಲೆ ಮುಚ್ಚಳ ಮುಚ್ಚಿಟ್ಟು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ ಬಿಡಿ ನೆನೆಯಕ್ಕೆ ಬಿಡಿ ಈ ರೀತಿ ಮಾಡೋದ್ರಿಂದ ಈರುಳ್ಳಿ ನೀರು ಬಿಡುತ್ತೆ ಅದರಲ್ಲೇ ಪಕೋಡಾ ಹಿಟ್ನ ಕಲಸ್ಕೋಬಹುದು ಹದ ಕೂಡ ಕೆಡೋದಿಲ್ಲ ಹತ್ತು ನಿಮಿಷ ಆದ್ಮೇಲೆ ಈರುಳ್ಳಿ ನೀರು ಬಿಟ್ಟಿದೆ ನೋಡಿ ಈ ಸ್ಟೆಪ್ ತುಂಬಾನೇ ಮುಖ್ಯವಾಗಿರೋ ಸ್ಟೆಪ್ ಫಾಲೋ ಮಾಡಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸಣ್ಣದ ಕಟ್ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಖಾರ ನಾ ನಿಮ್ಮಿಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಇದು ಗರಂ ಮಸಾಲ ಮತ್ತೆ ಅರಿಶಿನ ಗರಂ ಮಸಾಲ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಸ್ವಲ್ಪ ಅರಿಶಿನ ಈ ಪದಾರ್ಥಗಳು ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಳ್ಳಿ ಮತ್ತೊಮ್ಮೆ ಅಕ್ಕಿ ಇಟ್ಟು ಸುಮಾರು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಇದು ಕಡಲೆ ಇಟ್ಟು ಸುಮಾರು ಒಂದು ಐವತ್ತು ಗ್ರಾಮ್ಸ್ ಅಷ್ಟಿದೆ ನೀರನ್ನ ಹಾಕೊಳಕ್ಕೆ ಮುಂಚೆ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿ ಗಟ್ಟಿ ಇದ್ದರೆ ಒಳ್ಳೆಯದು ತುಂಬಾ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೋದ್ರೆ ಪಕೋಡ ಕೂಡ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ತೆಳುವಾಗೂ ಬೇಡ ಗಟ್ಟಿಯಾಗೂ ಬೇಡ ಮುಂದೆ ನಾನು ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಈಗ ಪಕೋಡ ಮಾಡಲಿಕ್ಕೆ ಹಿಟ್ಟು ತಯಾರಾಗಿದೆ ಪಕೋಡ ಹಾಕೊಳ್ಳೋವಾಗ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಬೇಯಿಸೋವಾಗ ಫ್ಲೇಮನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಪಕೋಡ ಕ್ರಿಸ್ಪಿ ಆಗಬೇಕು ಗರ್ಗರಿಯಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಕೈಯಲ್ಲಾದರೂ ಹಾಕೋಬೋದು ಕೈಯಲ್ಲಿ ಹಾಕಲಿಕ್ಕೆ ಬೇಸರ ಆದರೆ ಅಥವಾ ಭಯ ಆದರೆ ಸ್ಪೂನ್ ಕೂಡ ಉಪಯೋಗ ಮಾಡ್ಬೋದು ನಾನು ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೆಟ್ ಆಗಲಿಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಕಾಗುತ್ತೆ ಐ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಕೋಗ್ಬಿಡಿ ಕಲರ್ ಬರುತ್ತೆ ಆದರೆ ಒಳಗಡೆ ಬೆಂದಿರೋಲ್ಲ ತುಂಬನೇ ಜಾಸ್ತಿ ಇವತ್ತು ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಹಾಕಿರ ಈರುಳ್ಳಿ ಕೆಂಪಾಗಬೇಕು ಕಪ್ಪಾಗಬಾರ್ದು ಈರುಳ್ಳಿ ಕಪ್ಪಗಾದರೆ ಕಹಿ ಬರುತ್ತೆ ಆಗಾಗ ತಿರುವುಕೊಳ್ತಾಯಿರಿ ಈಗಿದಾಗಿದೆ ಈಗ ಗರ್ಗರಿಯಾಗಿರೋ ಈರುಳ್ಳಿ ಪಕೋಡಾ ತಯಾರಾಗಿದೆ ಒಂದು ದಿನ ಆದರೂ ಇದು ಮೆತ್ತಗಾಗೋದಿಲ್ಲ ಸ್ವಲ್ಪ ಹೊತ್ತಾದ ನಂತರ ಉಪಯೋಗ ಮಾಡಂಗಿದ್ರೆ ಸ್ಟೀಲ್ ಬಾಕ್ಸಲ್ಲೋ ಅಥವಾ ಹೀಟೆಡ್ ಕಂಟೈನರಲ್ಲೋ ಸ್ಟೋರ್ ಮಾಡಿಡಿ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು